ಗೈಸ್, ಇದು 2019 ಕ್ವಶನ್ ಪೇಪರ್. ನೀವು ಈ ಕ್ವಶನ್ ಒಂದನ್ನು ಪ್ರಿಪೇರ್ ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ನೀವು 10 ಪ್ರಾಬ್ಲಮ್ಸ್ ಮಾಡಿದಷ್ಟು ಈಕ್ವಲ್ ಆಗಿರುತ್ತೆ. ಬಿ ಕೇರ್ಫುಲ್, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಪ್ರಾಬ್ಲಮಲ್ಲಿ ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸು ಬಂದ್ಬಿಟ್ಟಿದೆ. ಓಕೆನಾ? ಸೊ ಈಗ ನಾನೇನು ಹೇಳಿದೆ, 2019 ಕ್ವಶನ್ ಪೇಪರ್ ಅಂತ ಹೇಳಿದೆ, ಕರೆಕ್ಟಾ? ಇದು 2019 ಕ್ವಶನ್ ಪೇಪರ್ ಅಲ್ಲಿ ಸುಮಾರು ಅಡ್ಜಸ್ಟ್ಮೆಂಟ್ಸ್ ಇದೆ. ಎಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ ಗೊತ್ತಾ? ಒಂದ್ಸರಿ ನಾನು ಕ್ವಶನ್ ಓದ್ಬಿಡ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಡಿ. ಪ್ರಾಬ್ಲಮ್ನ ಒಂದಕ್ಕೆ 10 ಟೈಮ್ಸ್ 10 ಸಾರಿ ನೋಡ್ಬೋದು. ಓಕೆನಾ? ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಎಂಡಿಂಗ್ 30th of June 2006 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಸೊ 3 ಮಂತ್ಸ್ ಕ್ಯಾಶ್ ಬಜೆಟ್ ಮಾಡಬೇಕಂತೆ. ಯಾವ್ಯಾವ ತಿಂಗಳದು ಅಂತ ಏನು ಹೇಳಿಲ್ಲ, ಅದು ಏಪ್ರಿಲ್ ಮೇ ಜೂನ್ ದೇ ಮಾಡಬೇಕು ಅಂತ ಅರ್ಥ. ಓಕೆನಾ? ಈಗ ಕ್ಯಾಶ್ ಬಜೆಟ್ ಆಮೇಲೆ ಪ್ರಿಪೇರ್ ಮಾಡೋಣ, ಫಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಬರ್ಕೋಣ, ನಮ್ಗೆ ಏನ್ ಅರ್ಥ ಆಯ್ತು ನೋಡೋಣ, ಆಮೇಲಿಂದ ಮಿಕ್ಕಿದ್ ನೋಡೋಣ. ಓಕೆನಾ? ಇಲ್ಲಿ ಫೆಬ್ರವರಿಯಿಂದ ಜೂನ್ ವರೆಗೂ ಸೇಲ್ಸ್ ಕೊಟ್ಟಿದ್ದಾನೆ. ಮೆಟೀರಿಯಲ್ಸ್, ಮೆಟೀರಿಯಲ್ಸ್ ಅಂತ ಅರ್ಥ ಏನು ನೋಡಿ, ಇಂಡೈರೆಕ್ಟ್ ಕ್ವಶನ್ ಇದು. ಮೆಟೀರಿಯಲ್ ಯಾರ ಹತ್ರ ಪರ್ಚೇಸ್ ಮಾಡಿರ್ತೀವಿ, ಹೌದಾ? ಸೊ ಮೆಟೀರಿಯಲ್ಸ್ ಇಸ್ ನಥಿಂಗ್ ಬಟ್ ಪರ್ಚೇಸಸ್. ಮೇಕ್ ಎ ಪಾಯಿಂಟ್ ಅಲ್ಲಿ ಅಲ್ಲೇ ಬರ್ಕೊಳ್ಳಿ, ಕ್ವಶನ್ ಮೇಲೆ ಬರ್ಕೊಳ್ಳಿ. ಮೆಟೀರಿಯಲ್ಸ್ ಅಂದ್ರೆ ಏನು? ಪರ್ಚೇಸಸ್. ವೇಜಸ್, ಓವರ್ ಹೆಡ್ಸ್ ಅಂತ ಹೇಳಿದ್ದಾನೆ. ಓಕೆನಾ? ಈಗ ಅಡ್ಜಸ್ಟ್ಮೆಂಟ್ಸ್ ಬರೋಣ. ಎಲ್ಲ 5 ತಿಂಗಳದ್ದು ಕೊಟ್ಟಿದ್ದಾನೆ ಇನ್ಫಾರ್ಮೇಶನ್. ಕ್ರೆಡಿಟ್ ಟರ್ಮ್ಸ್, ಕ್ರೆಡಿಟ್ ಟರ್ಮ್ಸ್ ಅಂದ್ರೆ ಏನು? ಕ್ರೆಡಿಟ್ ಕೊಡೋದಕ್ಕೆ ನಮಗೆ ಏನೇನು ಕಂಡೀಷನ್ಸ್ ಇದೆ ಅಂತ ಹೇಳಿ. ಸೇಲ್ಸ್ ಅಂಡ್ ಡೆಟಾರ್ಸ್, ಸೇಲ್ಸ್ ಅಂಡ್ ಡೆಟಾರ್ಸ್ ಅಂದ್ರೆ ಏನು? ಸೇಲ್ಸ್ ಅಂದ್ರೆ ಕ್ಯಾಶ್ ಸೇಲ್ಸ್, ಡೆಟಾರ್ಸ್ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಅಂತ ಅರ್ಥ. 10% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್, 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ಕಲೆಕ್ಟೆಡ್ ಇನ್ ದ ನೆಕ್ಸ್ಟ್ ಮಂತ್, ದ ಬ್ಯಾಲೆನ್ಸ್ ಇನ್ ದ ಫಾಲೋಯಿಂಗ್ ಮಂತ್. ಅಯ್ಯೋ ನೋಡಿ, ಎಷ್ಟು ದೊಡ್ಡ ಅಡ್ಜಸ್ಟ್ಮೆಂಟ್ ಇದು ಅಂತ ಹೇಳಿದ್ರೆ ಸಿಕ್ಕಾಪಡೆ ಕಷ್ಟ ಇದೆ. ನಾನು ಹೇಳ್ತೀನಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫೆಬ್ರವರಿನಲ್ಲಿ 100 ರುಪೀಸ್ ಸೇಲ್ಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 10% ಕ್ಯಾಶು ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ. ಅಲ್ಲಿಗೆ 100 ರುಪೀಸ್ ಅಲ್ಲಿ 10 ರುಪೀಸ್ ಬಂದ್ಬಿಟ್ರೆ ಇನ್ನೆಷ್ಟಿರುತ್ತೆ? 90 ರುಪೀಸ್ ಇರುತ್ತೆ. ಆ 90 ರುಪೀಸ್ ಅಲ್ಲಿ 45 ರುಪೀಸ್ ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಬರುತ್ತೆ. ಇನ್ 45 ರುಪೀಸ್ ಎಲ್ಲಿ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ. ಅಲ್ಲಿಗೆ ಟೋಟಲ್ 2 ಮಂತ್ಸ್. ಈಗ ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ, ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಬೇಕು, ಆಯ್ತಾ? ಈಗ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಗೆ ಫುಲ್ ಬೋರ್ಡ್ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ. ಈಗ ಇದು 2019 ಕ್ವಶನ್ ಪೇಪರ್. ಸೇಲ್ಸ್, ಟೋಟಲ್ ಸೇಲ್ಸ್, ಓಕೆನಾ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂಡ್ ಜೂನ್ ಟೋಟಲ್ ಸೇಲ್ಸ್ ಎಸ್ ಇದೆ ಅಂದ್ರೆ 14,000, 15,000, 16,000, 17,000, 18,000. ಓಕೆನಾ? ಈಗ ಈ 15, 14, 15, 16, 17, 18 ಇದೆ, ಇದರಲ್ಲಿ 10% ಕ್ಯಾಶ್ ಸೇಲ್ಸ್ ಅಂತ ಹೇಳ್ತಾರೆ. 10% ಅಂದ್ರೆ ಎಷ್ಟು? 1,400, 1,500, 1,600, 1,700, 1,800, ಕರೆಕ್ಟಾ? ಅಲ್ಲಿಗೆ ನಾವು ಮಾಡ್ತಾ ಇರೋದು ಯಾವುದು? ಏಪ್ರಿಲ್ ಮೇ ಜೂನ್. ಏಪ್ರಿಲ್ ಮೇ ಜೂನ್ ಅಲ್ಲಿ ಕ್ಯಾಶ್ ಸೇಲ್ಸ್ ಮುಖಾಂತರ ಕ್ಯಾಶ್ ಎಷ್ಟು ಬರ್ತಾ ಇದೆ? ಈ ಸಿಸ್ಟಮ್ ಅಲ್ಲಿ ಬರ್ತಾ ಇದೆ. ಇನ್ನು ಉಳಿದಿದ್ದು ಎಷ್ಟು ಅಂತ ನೋಡೋಣ. 13 ಅಲ್ಲಿ 1 ಹೋದ್ರೆ 2, 5, 13, 4, 4, 1, 3, 5, 1, 2, 6, 1, 16,200. ಓಕೆನಾ? ಓಕೆನಾ? ಈಗ ಅವನೇನ್ ಹೇಳ್ತಾ ಇದ್ದಾನೆ, ಟೋಟಲ್ ಸೇಲ್ಸ್ ಅಲ್ಲಿ 10% ಕ್ಯಾಶ್ ಸೇಲ್ಸ್ ಅದೇ ತಿಂಗಳೇ ಬರುತ್ತೆ. ಇನ್ನು ಉಳಿದಿರೋದು 50% ಫಾಲೋಯಿಂಗ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ಫಾಲೋಯಿಂಗ್ ಮಂತ್ ಅಂದ್ರೆ ಏನು? 12,600 ಅಲ್ಲಿ ಅರ್ಧ ಎಷ್ಟು? 50% ಎಷ್ಟು? 6,300 ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಬರುತ್ತೆ. ಇನ್ 6,300 ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ. ಓಕೆನಾ? ಇದೇ ತರ ಮಾಡಬೇಕು, ಒಂದೇ ಸರಿ ಫಿನಿಶ್ ಮಾಡ್ಬಿಡ್ಬೇಕು. ಈಗ 13,500 ಇದೆ, ಯಾವಾಗ? ಮಾರ್ಚ್ ಅಲ್ಲಿ. ಅದರಲ್ಲಿ 50% ಎಷ್ಟು? 6,750 ಯಾವಾಗ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ. ಇನ್ ಮೇನ್ ಅಲ್ಲಿ ಎಷ್ಟು ಬರುತ್ತೆ? 6,750 ಮೇನ್ ಅಲ್ಲಿ ಬರುತ್ತೆ. ಓಕೆನಾ? ಈಗ
ಏಪ್ರಿಲ್ ಟೋಟಲ್ 14,400 ಬರಬೇಕು. ಅದರಲ್ಲಿ 7,200 ಮೇ ನಲ್ಲಿ, ಇನ್ 7,200 ಜೂನ್ ಅಲ್ಲಿ ಬರುತ್ತೆ. 15,300 ಇದೆ ಎಲ್ಲಿ, ಮೇ ನಲ್ಲಿ. ಅದರಲ್ಲಿ 50% 7,650 ಎಗ್ ಬರುತ್ತೆ, ಜೂನ್ ಅಲ್ಲಿ ಬರುತ್ತೆ. ಇನ್ ಮಿಕ್ಕಿದ ಯಾವಾಗ ಬರುತ್ತೆ, 50% ಜುಲೈ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೆ ನಮ್ಗೆ ಬೇಕಾಗಿರೋದು ಏಪ್ರಿಲ್, ಇವೆರಡು ಟೋಟಲ್ ಮಾಡ್ಕೊಳ್ಳಿ, ಇವೆರಡು ಟೋಟಲ್ ಮಾಡ್ಕೊಳ್ಳಿ, ಇವೆರಡು ಟೋಟಲ್ ಮಾಡ್ಕೊಳ್ಳಿ. ಓಕೆನಾ, ಇವೆರಡು ಟೋಟಲ್ ಮಾಡಿದ್ರೆ 13,050, ಇದು 13,950, ಇದು 14,850 ಬರುತ್ತೆ. ಓಕೆನಾ, ಇದು ಆಕ್ಚುಯಲ್ ಆಗಿ ನಮಗೆ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಅಥವಾ ಟೋಟಲ್ ಸೇಲ್ಸ್ ಅಲ್ಲಿ ಈ ತರ ಬರುತ್ತೆ. ಕ್ಯಾಶ್ ಸೇಲ್ಸ್ ಏಪ್ರಿಲ್ ಅಲ್ಲಿ ಇಷ್ಟು, ಮೇ ನಲ್ಲಿ ಇಷ್ಟು, ಜೂನ್ ಅಲ್ಲಿ ಇಷ್ಟು. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 13,050, 13,950, 14,950 ಬರುತ್ತೆ. ಓಕೆನಾ, ಈಗ ನಾನು ಕ್ಯಾಶ್ ಬಜೆಟ್ ಹಾಕೊಂಡ್ಬಿಡ್ತೀನಿ. ಕ್ಯಾಶ್ ಬಜೆಟ್ ಫಾರ್ ಏಪ್ರಿಲ್ ಟು ಜೂನ್, ಓಕೆನಾ, ಏಪ್ರಿಲ್, ಮೇ, ಜೂನ್ ಹಾಕೊಂಡ್ಬಿಟ್ಟಿದ್ದೀನಿ. ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಆಮೇಲೆ ನೋಡೋಣ ಎಲ್ಲ ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್. ಓಕೆನಾ, ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ರೂಲ್ಸ್ ಹಾಕೊಂಡ್ಬಿಡ್ತೀನಿ ಕ್ಲೀನ್ ಆಗಿ, ಸೊ ದಟ್ ನಿಮಗೆ ಯಾವುದು ಕನ್ಫ್ಯೂಷನ್ಸ್ ಇರಲ್ಲ. ಓಕೆನಾ, ಈಗ ಎಲ್ಲರೂ ಇಲ್ಲಿ ಬಂದಿದ್ದೀರಲ್ವ, ಈಗ ಫಸ್ಟ್ ಕ್ಯಾಶ್ ಸೇಲ್ಸ್ ಎಷ್ಟಿದೆ, 1,600, 1,700, 1,800 ಬಂತು. ಎರಡನೇದು ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಥವಾ ಡೆಟಾರ್ಸ್ ಎರಡು ಬಂದೆ, 13,050, 13,950, 14,850 ಬಂತು. ಸರಿ ಆಯ್ತಾ, ಅಲ್ಲಿಗೆ ನಮಗೆ ಕ್ಲಿಯರ್ ಆಗಿ ಸೇಲ್ಸ್ ಬಗ್ಗೆ ಗೊತ್ತಾಯ್ತು. ಈಗ ಇದೆಲ್ಲ ಬರ್ಕೊಂಡಿದ್ದೀರಲ್ವಾ, ದಯವಿಟ್ಟು ಕ್ಲೀನ್ ಆಗಿ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು, ಅಳಿಸ್ತೀನಿ. ಓಕೆನಾ, ನೆಕ್ಸ್ಟ್ ಸೇಲ್ಸ್ ಆಯ್ತು. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳಿದ್ದೇನೆ ನೋಡೋಣ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ರೆಡಿಟಾರ್ಸ್ ಅಂದ್ರೆ ಮೆಟೀರಿಯಲ್ ಟೂ ಮಂತ್ಸ್ ಅಂದ್ರೆ ಪರ್ಚೇಸ್ ಮಾಡಿದ್ರೆ ಈ ತಿಂಗಳಲ್ಲಿ ನೆಕ್ಸ್ಟ್ ಟೂ ಮಂತ್ಸ್ ಅಲ್ಲಿ ಕೊಡ್ಬೇಕಾಗುತ್ತೆ. ಓಕೆನಾ, ಈಗ ಅದನ್ನ ಮಾಡೋಣ. ಫಸ್ಟ್ ಏಪ್ರಿಲ್, ಮೇ, ಜೂನ್ ಪರ್ಚೇಸಸ್. ಪರ್ಚೇಸಸ್ ನಮ್ಮ ಹತ್ರ ಎಸ್ ಎಸ್ ಇದೆ, 9,200, 10,400 ಇದೆ. ಟೂ ಮಂತ್ಸ್ ಟೈಮ್ ಅಂತ ಹೇಳ್ತಾ ಇದ್ರೆ ಕರೆಕ್ಟಾ, ಟೂ ಮಂತ್ಸ್ ಅಂದ್ರೆ ಏನು, ಫೆಬ್ರವರಿದು ಮಾರ್ಚ್ ಅಲ್ಲಿ, ಮಾರ್ಚ್ ದು ಏಪ್ರಿಲ್ ಅಲ್ಲಿ, ಏಪ್ರಿಲ್ದು ಮೇ ನಲ್ಲಿ, ಮೇದು ಜೂನ್ ಅಲ್ಲಿ, ಜೂನ್ದು ಜುಲೈ ಅಲ್ಲಿ ನಮ್ಗೆ ಬೇಕಾಗಿಲ್ಲ. ಸೊ ಈಗ ಪೇ ಟು ಕ್ರೆಡಿಟಾರ್ಸ್ ಯಾವ್ದು, ಏಪ್ರಿಲ್, ಮೇ, ಜೂನ್ ದು 9,200 ಅಂಡ್ 10,000. ಸರಿ ಆಯ್ತಾ, ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೇ ಇಂಪಾರ್ಟೆಂಟ್. ವೇಜಸ್ 1/4 month ಅಂತ ಹೇಳ್ತೇವೆ. 1/4 ಅಂದ್ರೆ ಏನು, 4 months. ಇದನ್ನ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ, ಇದನ್ನ ಚೆನ್ನಾಗಿ ಕಲಿಬೇಕು. ಓಕೆನಾ, ವೇಜಸ್, ವೇಜಸ್ ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂಡ್ ಜೂನ್. ಓಕೆನಾ, 1/4 ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ತಿಂಗಳಿಗೆ ಎಷ್ಟು, ಒಂದು ತಿಂಗಳಿಗೆ ಎಷ್ಟು ವಾರ ಇರುತ್ತೆ, 4 ವಾರ ಇರುತ್ತೆ. ವೇಜಸ್ 4 ವಾರದಲ್ಲಿ 3 ವಾರದ್ದು ಅದೇ ತಿಂಗಳಲ್ಲೇ ಕೊಡ್ತಾರೆ. ಎಷ್ಟು, 3 ವಾರದ್ದು ಅದೇ ತಿಂಗಳಲ್ಲೇ ಕೊಡ್ತಾರೆ. ಇನ್ 1 ವಾರದ್ದು ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾರೆ. ಓಕೆನಾ, ಈಗ ಟೋಟಲ್ ಅಮೌಂಟ್ ಬಂದ್ಬಿಡ್ತೀನಿ. ಫಸ್ಟ್ ಅಮೌಂಟ್ ಎಷ್ಟೆಷ್ಟು ಇದೆಯಪ್ಪ ಅಂತಂದ್ರೆ, ವೇಜಸ್ 3,000, 3,000,
3,600 into 3 by 4 is 2,700 ಇದು 3,000 ಅದೇ ತಿಂಗಳಲ್ಲೇ ಕೊಡ್ತಾ ಇದೆ. ಅಲ್ಲಿಗೆ ಏಪ್ರಿಲ್ ತಿಂಗಳಲ್ಲಿ ಟೋಟಲ್ ಎಷ್ಟು 2,400 ಇಲ್ಲೆಷ್ಟು 2,700 ಇಲ್ಲೆಷ್ಟು 3,000 ಓಕೆನಾ. ಇನ್ನ ಉಳಿದಿರೋ ಅಮೌಂಟ್ ಎಷ್ಟೆಷ್ಟು ಬರುತ್ತೆ ನೋಡೋಣ. ಇಲ್ಲಿ 750, ಇಲ್ಲಿ 750, ಇಲ್ಲಿ 800, ಇಲ್ಲಿ 900, ಇಲ್ಲಿ 1,000 ಬರ್ತಾ ಇದೆ ಓಕೆನಾ. ಉಳಿದಿರೋ ಅಮೌಂಟ್ ಅಂದ್ರೆ 3,000ದಲ್ಲಿ 3 ತಿಂಗಳದ್ದು ಇಲ್ಲೇ ಕೊಡ್ತಾ ಇದ್ದೆ. ಇನ್ ಒಂದ್ ತಿಂಗಳ ಯಾವಾಗ ಕೊಡ್ತಾನೆ? ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾನೆ. ಇದ್ಯಾವಾಗ ಕೊಡ್ತಾನೆ? ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾನೆ. ಇದ್ಯಾವಾಗ ಕೊಡ್ತಾನೆ? ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾನೆ. ಇದ್ಯಾವಾಗ ಕೊಡ್ತಾನೆ? ನೆಕ್ಸ್ಟ್ ಮಂತ್ ಅಲ್ಲಿ. ಅಲ್ಲಿಗೆ ಮೂರ್ ವಾರದ ಅಲ್ಲಲ್ಲೇ ಕೊಡ್ತಾನೆ. ಇನ್ ಒಂದೊಂದು ವಾರದ ಏನಿದೆ ವೇಜಸ್ ಅದನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಸೂಪರ್. ಹಾಗಾದ್ರೆ ನಾವು ಬಾಕ್ಸ್ ಹಾಕೋಣ. ಬಾಕ್ಸ್ ಹಾಕೊಂಡ್ರೆ ಈಸಿ ಆಗುತ್ತೆ. 2,400 + 750 ಟೋಟಲ್ ಎಷ್ಟಾಯ್ತು? 3,150 ಆಯ್ತು. ಇದು 3,500 ಆಯ್ತು. ಇದು 3,900 ಆಯ್ತು. ಇಲ್ಲಿ ಬಂದು ಬಿಡಿ. ಏನಂತ? ವೇಜಸ್ ಪೇಡ್ ಅಥವಾ ಪೇಯಬಲ್ 3,150, 3,500, 3,900 ಅಂತ ಹೇಳ್ತಾರೆ. ಕ್ಲಿಯರಾ? ಅಲ್ಲಿಗೆ ವೇಜಸ್ ಆಯ್ತು. ಈಗ ನೆಕ್ಸ್ಟ್ ಯಾವ್ದಿದೆ? ಓವರ್ ಹೆಡ್ಸ್ ಬರ್ಕೊಳ್ತಾ ಇದ್ರ ಇದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ, ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಈಗ ಓವರ್ ಹೆಡ್ಸ್ ನೋಡೋಣ. ಏಪ್ರಿಲ್, ಮೇ, ಜೂನ್ ಓಕೆನಾ. ಓವರ್ ಹೆಡ್ಸ್ ಏನ್ ಹೇಳ್ತಾ ಇದ್ದಾನೆ? ಫಸ್ಟ್ ಅಮೌಂಟ್ ಬರೆದು ಬಿಡ್ತೀನಿ. 1,700, 1,900, 2,000, 2,200, 2,300 ಅಂತ ಹೇಳ್ತಾರೆ. ಕರೆಕ್ಟಾ? ಓವರ್ ಹೆಡ್ಸ್ ನ ಹಾಫ್ ಮಂತ್ ಅಂತ ಹೇಳ್ತದೆ. ಹಾಫ್ ಮಂತ್ ಅಂತ ಏನು ಅಂದ್ರೆ 2 weeks ಅಥವಾ 15 days ಅದೇ ತಿಂಗಳಲ್ಲೇ ಕೊಡ್ತಾನೆ. ಇನ್ನ 15 days ಅಥವಾ ಹಾಫ್ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾನೆ. ಈಗ ಫಸ್ಟ್ ಹಾಫ್ ಮಂತ್ ಅಂದ್ರೆ ಅರ್ಧ. 1,700 ಅಲ್ಲಿ ಹಾಫ್ ಎಷ್ಟು ಅಂತಂದ್ರೆ 850 ಬರುತ್ತೆ ಓಕೆನಾ. ಇದರಲ್ಲಿ 950 ಬರುತ್ತೆ. ಇದು 1,100, 1,150 ಬರುತ್ತೆ ಓಕೆನಾ. ಇದು ಆಯಾ ತಿಂಗಳಲ್ಲೇ ಕೊಟ್ಬಿಡ್ತಾನೆ. ನಮ್ಗೆ ಬೇಕಾಗಿರೋದು ಯಾವುದು? ಏಪ್ರಿಲ್, ಮೇ, ಜೂನ್. ಈಗ ಉಳಿದಿದ್ದ ಎಷ್ಟು ಬರುತ್ತೆ? ಸೇಮ್ ಅಮೌಂಟ್ ತಾನೆ? ಸೇಮ್ ಅಮೌಂಟ್ ಅಂದ್ರೆ ಮೈನಸ್ ಮಾಡಿ ಬಂದಿರುವಂತ ಓಕೆನಾ. ಈಗ ಇದು ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಮಂತ್ ಅಲ್ಲಿ, ಇದು ನೆಕ್ಸ್ಟ್ ಮಂತ್ ಅಲ್ಲಿ, ಇದು ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ. ಅಲ್ಲಿಗೆ ನಮ್ಗೆ ಬೇಕಾಗಿರೋದು ಈ ಮೂರು. ಕರೆಕ್ಟಾ? 1,000 + 950, 1,950, 2,100, 2,250 ಆಗುತ್ತೆ. ಅಲ್ಲಿಗೆ ಓವರ್ ಹೆಡ್ಸ್ ಪೇ 1,950, 2,100, 2,250 ಓಕೆನಾ.